ದಿವಸ ಕೊಟ್ಟಿದ್ದಾರೆ. ಅದು 5 ದಿವಸದಲ್ಲಿ ನಮ್ಗೇನಪ್ಪ ದೇವರು ಅಂತಂದ್ರೆ ಮೂರ್ತಿ ದೊಡ್ಡದೇ ಇರಬಹುದು, ಚಿಕ್ಕದೇ ಇರಬಹುದು, ಎಷ್ಟೇ ಇರಬಹುದು, ಆಡಂಬರ ಇರಬಹುದು, ಇಲ್ಲೇ ಇರಬಹುದು, ಪ್ರೀತಿ ವಿಶ್ವಾಸದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಸಾಕು ಅದು ದೇವರಿಗೆ ಮುಟ್ತದೆ. ಎಲ್ಲಾ ಪೂಜೆಗೆ ವಿಘ್ನ ಬರಬಾರದು ಅಂತ ವಿಘ್ನೇಶ್ವರನ ಪೂಜೆ ಮಾಡ್ತೀವಿ, ಆದ್ರೆ ವಿಘ್ನೇಶ್ವರನ ಪೂಜೆಗೆ ಎಲ್ಲ ಕೂಡ ನಾವು ಪರ್ಮಿಷನ್ ತಗೋಬೇಕಾಗಿದೆ. ಅದು ನಿಯಮ, ಸರ್ಕಾರದ ನಿಯಮ. ಇಲ್ಲಾಂದ್ರೆ ಇಷ್ಟು ವರ್ಷ ನಾವು ಎಷ್ಟೋ ನಾವು ಚಿಕ್ಕವರಿದ್ದಾಗಿಂದ ನೋಡಿದ್ವಿ, ಕರೋನಾ ಬರುವವರೆಗೆ ಎಲ್ಲರೂ ಡಿಜೆ ಮಾಡಿಸ್ಬೇಕು, ಆಗ್ ಮಾಡಬೇಕು, ಆ ಆರ್ಕೆಸ್ಟ್ರಾ ಕರೆಸ್ಬೇಕು, ಅವ್ರ ಕರೆಸ್ಬೇಕು, ಇವ್ರು ಕರೆಸ್ಬೇಕು ಅಂತೇಳಿ ಬಹಳಷ್ಟು ಒಂದು ಇದು ಯುವಕರ ಗಣಪತಿ ಹಬ್ಬ ಅಂದ್ರೆ ಒಂದು ಉತ್ಸಾಹದ ಹಬ್ಬ ಮಕ್ಕಳಿಗೆ ಯುವಕರಿಗೆಲ್ಲ. ಹಂಗಾಗಿ ಆ ರೀತಿ ಆಚರಿಸಿದ್ವಿ. ಆದ್ರೆ ಈಗ ಒಂದ್ 2 ವರ್ಷದಿಂದ ಈ ಕರೋನಾ ಇನ್ನೊಂದು ವರ್ಷ ಮುಂದೆ ಹೋಯಿತು ಅಂತಂದ್ರೆ ನಮ್ಮ ಜೀವ ಇದ್ರೆ ಇನ್ನೂ ಎಷ್ಟೋ ಅಂತ ವಿಜೃಂಭಣೆ ಹಬ್ಬಗಳು ಮಾಡಬಹುದು, ಆದ್ರೆ ಜೀವನೇ ಇಲ್ಲ ಅಂತಂದ್ರೆ ಅದು ಯಾವ ಹಬ್ಬಗಳು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಜೀವನದ ತಾತ್ಪರ್ಯ. ಅದರ ಸಲುವಾಗಿ ತಾವೆಲ್ಲರೂ ಕೂಡ ಈ ಗೌರಿ ಗಣೇಶ ಹಬ್ಬದಲ್ಲಿ ಪೆಂಡಲ್ಗಳನ್ನ ಸಂಚಾರಕ್ಕೆ ಅಡಚಣೆ ಆಗದ ರೀತಿಯಲ್ಲಿ ಹಾಕೊಳ್ಳಿ, ಪರ್ಮಿಷನ್ ತಗೊಳ್ಳಿ. ಮುಖ್ಯಾಧಿಕಾರಿಗಳಿಂದ ಯಾರು ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳಿ, ನಾವು ಏಕ ಗವಾಕ್ಷಿ ಯೋಜನೆ ಅಂತ ಹೇಳಿ ಒಂದೇ ಸೂರ್ಯನಿಗೆ ಪರ್ಮಿಷನ್ ಕೊಡುವಂತದ್ದನ್ನ ಈ ತಮ್ಮ ಮುನ್ಸಿಪಾಲಿಟಿಯಲ್ಲಿ ಮಾಡುವಂತ ವ್ಯವಸ್ಥೆ ನಾಳೆಯಿಂದ ಬೆಳಿಗ್ಗೆಯಿಂದ ಮಾಡ್ತಾರೆ. ಅಲ್ಲಿ ಪೊಲೀಸ್ ಇಲಾಖೆ ಬರ್ತಾರೆ, ಫೈರ್ ಬ್ರಿಗೇಡ್ ಅವ್ರು ಬರ್ತಾರೆ, ಜೆಸ್ಎಂ ಅವ್ರು ಬರ್ತಾರೆ, ನಮ್ಮ ಪೊಲೀಸ್ ಅವರು ಇರ್ತಾರೆ, ಮುನ್ಸಿಪಾಲಿಟಿ ಅಂತೂ ಅಲ್ಲೇ ಇದ್ದೇ ಇರ್ತಾರೆ. ತಾವೆಲ್ಲರೂ ಬಂದು ಅಲ್ಲೇ ಅಪ್ಲೈ ಮಾಡಿದ್ರೆ ಎಲ್ಲರಿಗೂ ಒಂದೇ ಸೂರ್ಯನಡಿ ನಿಮಗೆ ಪರ್ಮಿಷನ್ ಕೊಡುವಂತದ್ದನ್ನ ನಾವು ಮಾಡ್ತೀವಿ. ಜೊತೆಗೆ ಆ ವೈರ್ ಕನೆಕ್ಷನ್ ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಕೆಲವು ಕ್ವಾಲಿಟಿ ವೈರ್ ಅನ್ನು ಯೂಸ್ ಮಾಡಿ, ಒಳ್ಳೆ ಕ್ವಾಲಿಟಿ ಇರುವಂತದ್ದನ್ನ ಮತ್ತು ಕಟ್ ಕಟ್ ಇರುವಂತದ್ದನ್ನ ಯಾವುದೇ ಕಾರಣಕ್ಕೆ ಯೂಸ್ ಮಾಡಬೇಡಿ. ಮತ್ತೆ ಈ ಕೊಂಕಿ ಹಾಕಿ ಹೋಗ್ತಾರೆ ಮೇನ್ ಲೈನ್ಗೆ, ಅದು ಬಹಳ ಡೇಂಜರ್. ಗಾಳಿ ಮಳೆಗೆ ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಹೋದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುವಂತದ್ದು ಇರ್ತದೆ, ನಿಮ್ದೆಲ್ಲ ಶಮ್ಯಾನ ಬಟ್ಟೆ ಇರ್ತದೆ. ಅಲ್ಲಿ ಏನಾದರೂ ಬೆಂಕಿ ಆಯಿತು ಅಂತಂದ್ರೆ ನಿಮಗೆಲ್ಲ ಒಂದೇನೋ ಯಾರು ಮಾಡಿದ್ದಾರೆ, ಯಾರು ಬೆಂಕಿ ಹಚ್ಚಾರ ಅಂತೇಳಿ ಮತ್ತೊಬ್ರು ಯಾರು ಇನ್ನೊಬ್ರು ಬೆಂಕಿ ಹಚ್ತಾರೆ ನಿಮಗೆ, ಹಂಗಾಗ್ಬಾರ್ದು. ಅದರ ಸಲುವಾಗಿ ಸುರಕ್ಷತೆ ಇರುವಂತಹ ಒಂದು ವಿದ್ಯುತ್ ಕನೆಕ್ಷನ್ ತಗೊಳ್ಳಿ. ಅದಕ್ಕೇನು ಬಹಳ ಖರ್ಚಾಗಲ್ಲ, ನೀವು ಎಷ್ಟೆಷ್ಟು ಖರ್ಚು ಮಾಡ್ತೀರಿ, ಒಂದು ಒಳ್ಳೆ ವೈರ್ಗೆ ಒಂದು 4-5 ರೂಪಾಯಿ ಕೊಟ್ಟರೆ ಒಳ್ಳೆ ವೈರ್ ಸಿಗುತ್ತೆ. ಅಲ್ಲೇ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಎಲ್ಲಿರ್ತದೆ ಒಂದು ಸ್ವಿಚ್ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಕರೆಂಟ್ ಕನೆಕ್ಷನ್ ತಗೊಂಡ್ರೆ ಅದು ಸುರಕ್ಷಿತ ಇರ್ತದೆ. ಅದರ ಜೊತೆಗೆ ಅಗ್ನಿ ಅವರು ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಫೈರ್ ಎಸ್ಟಿಂಗ್ವಿಷನ್ ಅಂತ ಹೇಳ್ತಾರೆ, ಬೆಂಕಿ ಆದಾಗ ಅದನ್ನ ಸಿಲಿಂಡರ್ ಟೈಪ್ ಇರ್ತದನ್ನ ಆರಿಸ್ಲಿಕ್ಕೆ, ಅಥವಾ ಸ್ಥಳೀಯವಾಗಿ ಉಸುಕು ಅಥವಾ ಜಾಸ್ತಿ ಕೊಡದಲ್ಲಿ ನೀರು ಬಕೆಟ್ನಲ್ಲಿ ನೀರು ಇಟ್ಕೊಂಡ್ರೆ ಏನಾದರೂ ಅಲ್ಲಿ ಬೆಂಕಿ ಏನಾಗುತ್ತೆ ಅದು ಕೂಡ ಇಮಿಡಿಯೇಟ್ ಆರಿಸ್ಲಿಕ್ಕೆ ಜಾಸ್ತಿ ಸ್ವಲ್ಪ ಉಸುಕು ಮತ್ತು ನೀರಿನ ವ್ಯವಸ್ಥೆ ಕೂಡ ನೀವು ಮಾಡ್ಕೋಬೇಕಂದ್ರೆ. ಇನ್ನೊಂದು ಬಹಳ ಮುಖ್ಯ ಪಾಯಿಂಟ್ ಅಂದ್ರೆ ಪ್ರತಿಷ್ಠಾಪನೆ ಮಾಡದೇ ಇಟ್ಕೊಂಡು ವಿಸರ್ಜನೆ ಆಗುವವರಿಗೆ ಕೂಡ ವಾಲಂಟಿಯರ್ಸ್ ಇರ್ಬೇಕಲ್ಲಿ, ಅದು ಬಹಳ ಮುಖ್ಯ. ಯಾಕಂತಂದ್ರೆ ಅಲ್ಲಿ ವಾಲಂಟಿಯರ್ಸ್ ಇಲ್ಲ ಅಂತಂದ್ರೆ ನೀವು ಗಣಪತಿ ಮುಂದೆ ನೈವೇದ್ಯ ಇಟ್ಟಿರ್ತೀರಿ, ದೀಪ ಇರ್ತದೆ, ಅದು ರಾತ್ರಿ ಈಗ ಬೆಕ್ಕು ಬರ್ಬೋದು, ಇಲಿ ಬರ್ಬೋದು, ಹೆಗ್ಣ ಬರ್ಬೋದು, ನಾಯಿ ಬರ್ಬೋದು, ಅಲ್ಲಿ ಏನಾದ್ರೂ ದೀಪ ಬಿತ್ತು ಅಂದ್ರೆ ಅಲ್ಲೆಲ್ಲ ಬಟ್ಟೆ ಇರ್ತದೆ, ಬೆಂಕಿ ಹತ್ಬಹುದು. ಅವಾಗ ಏನಾಗುತ್ತೆ ನಿಮ್ಗೆ, ಇಲ್ಲ ಸರ್ ನಮ್ಗೆ ಆಗ್ದವ್ ಮಾಡಿದ್ದಾರೆ ಅಂತ ಇನ್ನು ಯಾರ ಹೆಸರು ತಗೋದಲ್ಲ ಅಂತ ಮಾಡಿದಂತದ್ದು ಸಾಕಷ್ಟು ನಮ್ಮ ಸರ್ವಿಸ್ ಅಲ್ಲಿ ನೋಡಿದ್ದೀನಿ. ಅಥವಾ ಬೆಕ್ಕು ತೆಗೆದು ಒಂದು ಗಣೇಶನ ಕೈಯೇ ಮುರಿದಿತ್ತು ಬೆಳಗಾವಿಯಲ್ಲಿ, ಬೆಕ್ಕು ತೆಗೆದು ಒಂದು ಕೈಯೇ ಮುರಿದಿತ್ತು, ಅಲ್ಲಿ ಸಿಸಿ ಕ್ಯಾಮ್ರಾ ಇತ್ತು ಅಂತ ಹೇಳಿ ಅದೊಂದು ದೊಡ್ಡ ಹೆಡ್ಡೆ ನಮ್ಗೆ ತರಿಸಿತ್ತು. ಅದರ ಸಲುವಾಗಿ ನಿಮ್ಗೆ ಹೇಳೋದು, ನೈಟ್ ಅವರ್ಸ್ ಅಲ್ಲಿ, ಡೇ ಅವರ್ಸ್ ಅಲ್ಲಿ ಯಾರು ಇರ್ತಾರೆ ನೋಡ್ತಾರೆ, ಆದ್ರೆ ನಾವು ರಾತ್ರಿ ಗಸ್ತಲ್ಲಿ ನೋಡ್ತೀವಿ ಪ್ರತಿ ಗಣಪತಿಯಲ್ಲಿ ಕೂಡ ಯಾರು ಇರೋದಿಲ್ಲ, ಒಂದು ಗಣಪತಿ ಮಾತ್ರ ಕೂತಿರ್ತಾನೆ ಬಿಟ್ರೆ